ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದಿನ ವಿಡಿಯೋದಲ್ಲಿ ಜವಳಿಕಾಯಿ ಅಥವಾ ಗೋರಿಕಾಯಿಯನ್ನು ಬಳಸಿ ಪುಂಡಿ ಪಲ್ಯ ಮಾಡೋ ವಿಧಾನವನ್ನು ತೋರಿಸ್ತಾ ಇದ್ದೇನೆ ರೊಟ್ಟಿ ಚಪಾತಿ ದೋಸೆ ಪೂರಿ ಹಾಗೂ ಸೈಡ್ ಡಿಶ್ ಆಗಿ ರೈಸ್ಗೆ ಬಳಸ್ಕೋಬಹುದು ಗುಡ್ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ಮರೆಯಬೇಡಿ ಈ ಗೋರಿಕಾಯಿ ಅಥವಾ ಜವಳಿಕಾಯಿ ಅಂತ ಏನು ಕರಿತೀವಿ ಇದರಲ್ಲಿ ಆದಷ್ಟು ಹೆಚ್ಚಾಗಿ ಪೊಟ್ಯಾಷಿಯಮ್ಮು ಕ್ಯಾಲ್ಶಿಯಮ್ ಅಂಶ ಹೆಚ್ಚಾಗಿದೆ ಸೊ ಮಕ್ಕಳಿಗೆ ತುಂಬ ಒಳ್ಳೆಯದು ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಹಾಗೂ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ಡೈಜೆಷನ್ನು ತುಂಬ ಈಸಿಯಾಗಿ ಆಗುತ್ತೆ ಆಮೇಲೆ ಮಕ್ಕಳಿಗೆ ಮಲಬದ್ಧತೆ ಹೆಚ್ಚಾಗಿರುತ್ತೆ ಅಂಥ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಮಲಬದ್ಧತೆಯ ಸಮಸ್ಯೆ ನಿವಾರಣೆ ಆಗುತ್ತೆ ಶುಗರ್ ಪೇಷೆಂಟ್ ಕೂಡ ಇದನ್ನು ಯೂಸ್ ಮಾಡಬಹುದು ಕ್ಯಾಲ್ಶಿಯಂ ಕೊರತೆ ಇರೋರು ಇದನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಎಲ್ಲರೂ ಕೂಡ ವಾರಕ್ಕೆ ಒಮ್ಮೆ ಜವಳಿಕಾಯಿ ಬರುವಂತಹ ಟೈಮಲ್ಲಿ ಯೂಸ್ ಮಾಡೋದ್ರಿಂದ ಯೂಸ್ ಮಾಡಿ ಪಲ್ಯಗಳ ರೊಟ್ಟಿಗಳಿಗೆ ಮಾಡ್ಕೊಳೋದ್ರಿಂದ ಟೇಸ್ಟೊಂದು ತುಂಬ ಚೆನ್ನಾಗಿರುತ್ತೆ ಈ ಗೋರಿಕಾಯಿಯನ್ನು ನಾನು ಮೂರರಿಂದ ನಾಲ್ಕು ಬಾರಿ ವಾಶ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಯಾವುದೇ ತರಕಾರಿ ಇರ್ಬೋದು ಫ್ರೂ ಹಣ್ಣುಗಳಿರ್ಬೋದು ಆದಷ್ಟು ವಾಶ್ ಮಾಡಿ ನಂತರ ಕಟ್ ಮಾಡಿ ಕಟ್ ಮಾಡಿ ವಾಶ್ ಮಾಡಬೇಡಿ ಅದರಲ್ಲಿರುವಂತಹ ಯಾವುದೇ ಬೆನಿಫಿಟ್ ನಮಗೆ ಸಿಗೋದಿಲ್ಲ ಸೊ ಹಾಗಾಗಿ ವಾಶ್ ಮಾಡ ವಾಶ್ ಮಾಡಿದ ನಂತರವೇ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನಂತರ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೇನೆ ಈರುಳ್ಳಿಯನ್ನು ಹಾಗೂ ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೇನೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡಿ ಗ್ಯಾಸ್ ಸಮಸ್ಯೆ ಇರೋರು ಅಚ್ಚ ಖರದ ಪುಡಿ ಬಳಸ್ಬೋದು ಕರಿಬೇವು ಶುಂಠಿ ಉಪ್ಪು ಹಾಗೂ ಗುರೆಳ್ ಪುಡಿ ನನ್ನ ಮನೆ ಚಟ್ನಿ ಪುಡಿ ಮಾಡಿದ್ದೆ ನೋಡಿದ್ವಿ ಅದನ್ನು ಕೂಡ ಬಳಸ್ತಾ ಇದ್ದೇನೆ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೂ ಡಬಲ್ ಬೆನಿಫಿಟ್ ಸಿಗುತ್ತೆ ಕ್ಯಾಲ್ಷಿಯಂ ಕೊರತೆ ಇರೋರು ಈ ರೀತಿ ಉಚ್ಚಳನ ಬಳಸೋದ್ರಿಂದ ಕೂಡ ಒಳ್ಳೆಯದು ಬಳ್ಳುಳ್ಳಿ ತೊಗೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಜೀರಿಗೆ ಸಾಸಿವೆ ಆಯಿಲ್ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಮಾಡಿ ಮಾಡಿಟ್ಕೊಂಡಿದ್ದೇನೆ ಇದಕ್ಕೆ ನೀವು ಕಡಲೆಬೇಳೆ ಕೂಡ ಬಳಸ್ಕೋಬಹುದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಇಷ್ಟು ರೆಡಿ ಮಾಡಿಟ್ಕೊಂಡಿದ್ದೇನೆ ಇಷ್ಟಿಷ್ಟು ಡೀಪ್ ಫ್ರೈ ಮಾಡಲಿಕ್ಕೆ ಆಯಿಲ್ ಬೇಕಾಗುತ್ತೆ ತೆಂಗಿನಕಾಯಿಯನ್ನು ನೀವು ತುರಿದು ಕೂಡ ಬಳಸ್ಕೋಬಹುದು ಅಥವಾ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಬಳಸ್ಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಪಾನಿಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೇನೆ ಇದಕ್ಕೆ ನಾನು ನೀರನ್ನು ಬಳಸ್ತಾ ಇಲ್ಲ ಫ್ರೈ ಮಾಡಲಿಕ್ಕೆ ಆಯಿಲನ್ನೇ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗೆ ಆದಷ್ಟು ಡಯಟ್ ಪ್ಲ್ಯಾನ್ ಇರೋರು ಆಯಿಲನ್ನು ಕಮ್ಮಿ ಹಾಕ್ಕೊಳ್ಳಿ ನಾನು ಮಕ್ಕಳಿಗೆ ಮಾಡೋದರಿಂದ ಈ ಆಯಿಲನ್ನು ಸ್ವಲ್ಪ ಎಕ್ಸ್ಟ್ರಾ ಬಳಸ್ತಾ ಇದ್ದೇನೆ ನೀವು ಆಯಿಲ್ ಬೇಡ ಅಂದರೆ ತುಪ್ಪ ಕೂಡ ಬಳಸ್ಕೋಬಹುದು ಮಕ್ಕಳಿಗೆ ಮಾಡಿಕೊಡೋರು ಆದರೆ ಎಲ್ತ್ ಡಯೆಟ್ ಇರೋರು ಆದಷ್ಟು ಆಯಿಲನ್ನು ಸ್ಕಿಪ್ ಮಾಡಬೇಕಾಗತ್ತೆ ಆಯಿಲ್ ಇರ್ಬೋದು ತೆಂಗಿನಕಾಯಿಯನ್ನು ಸ್ಕಿಪ್ ಮಾಡಬೇಕಾಗತ್ತೆ ಅಲ್ಲಿ ಗುಡ್ ಫ್ಯಾಟ್ ಉಂಟು ಬಟ್ ಹೆಚ್ಚು ಕೊಲೆಸ್ಟ್ರಾಲ್ ಉಂಟು ಅನ್ನೋದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಬೇಕಾಗತ್ತೆ ನಂತರ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಆಯಿಲ್ಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಕಡಲೆಬೇಳೆ ಇದ್ದೇನೆ ನಿಮಗೆ ಕಡಲೆಬೇಳೆ ಹೆಚ್ಚು ಬೇಕಂದರೆ ಹೆಚ್ಚು ಕೂಡ ಬಳಸ್ಕೋಬಹುದು ಇದಿಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಕರಿಬೇವು ಹಾಕಿದ ನಂತರ ಹಸಿರು ಮೆಣಸಿಗೆಗಳನ್ನು ಹಾಕ್ತಾ ಇದ್ದೇನೆ ಹಸಿರು ಮೆಣಸಿನಕಾಯಿ ಬೇಡ ಅಂದಲ್ಲಿ ಸ್ಕಿಪ್ ಮಾಡಿ ನೀವು ಒಣಮೆಣಸಿಕಾಯಿ ಕೂಡ ಹಾಕೋಬಹುದು ಅದರ ಸ್ವಲ್ಪ ಒಗರು ಉಂಟು ಜವಳಿ ಕಾಯಲ್ಲಿ ಅಥವಾ ಗೋರಿಕಾಯಿ ಅಂತ ಏನು ಹೇಳ್ತೀವಿ ಅದರಲ್ಲಿ ಸೊಗಾಗಿ ಸ್ವಲ್ಪ ಸ್ಪೈಸಿಯಾಗಿ ಬೇಕಂದ್ರೆ ಅಚ್ಚಾಕಾರದ ಪುಡಿ ಕೂಡ ಬಳಸ್ಕೋಬಹುದು ಈ ರೀತಿ ನೀವು ಮೆಣಸಿನಕಾಯನ್ನು ಹಾಕಿ ಫ್ರೈ ಮಾಡುವಾಗ ಮೆಣಸಿನಕಾಯಿ ಇರುವಂತಹ ಸೀಡ್ ಮುಖಕ್ಕೆ ಎರಚೋದುಂಟು ಅದಷ್ಟು ನಿಧಾನವಾಗಿ ಹಾಕ್ಕೊಳ್ಳಿ ನಂತರ ನಾನು ಈರುಳ್ಳಿಯನ್ನು ಇದ್ದೇನೆ ಈರುಳ್ಳಿಯನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬೇಗ ಕ್ವಿಕ್ಕಾಗಿ ಈಸಿಯಾಗಿ ನಮಗೆ ಫ್ರೈ ಆಗುತ್ತೆ ಈರುಳ್ಳಿ ಸೊ ಹಾಗಾಗಿ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನಾವು ಗೋರಿಕಾಯನ್ನು ಈ ಟೈಮಲ್ಲಿ ಹಾಕೋದ್ರಿಂದ ಗೋರಿಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಕುಕ್ಕಾಗುತ್ತೆ ಸೊ ಹಾಗಾಗಿ ನಾವು ನೀರನ್ನು ಬಳಸ್ತಾ ಇಲ್ಲ ಕುಕ್ ಮಾಡಲಿಕ್ಕೆ ಕೆಲವರು ಈ ಜೋರಿಕಾಯಿಯನ್ನು ಬೇಯಿಸ್ಕೊಂಡು ಕುಕ್ಕರಲ್ಲಿ ಕಟ್ ಮಾಡ್ಕೊಂಡು ಬೇಯಿಸ್ಕೊಂಡು ನಂತರ ಅದನ್ನು ಪಲ್ಯ ಮಾಡ್ತಾರೆ ಆದರೆ ಆ ನೀರು ನಾವು ಬೇಯಿಸ್ಕೊಂಡಿದಂತಹ ನೀರು ಅದನ್ನು ವೇಸ್ಟ್ ಆಗುತ್ತೆ ಅದರಲ್ಲಿರುವಂತಹ ಅಂಶ ಎಲ್ಲ ಆ ನೀರಿನಲ್ಲೇ ಹೋಗ್ಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಸ್ಟೀಮಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಆ ರೀತಿ ಬೇಯಿಸ್ಕೊಂಡ್ರೆ ಜವಳಿಕಾಯಿ ಉದ್ಕ ಮಾಡ್ಬೋದು ಬಸ್ಸಾಂಬಾರು ಮಾಡ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಆ ಟೈಮಲ್ಲೇ ನಾವು ಆ ರೀತಿ ಮಾಡ್ಕೋಬೋದು ನಾನು ಮಾಡ್ತಾ ಇರೋದು ಜವಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ಆಗಿರೋದ್ರಿಂದ ಆದಷ್ಟು ಸ್ಟೀಮಲ್ಲೇ ಬೇಯಿಸ್ಕೊಳ್ಳಿ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಉಂಟು ರೀತಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಕೂಡ ತುಂಬ ಒಳ್ಳೆಯದು ಸೀಸನ್ನಲ್ಲಿ ಗೋರಿಕಾಯಿ ಸೀಸನ್ನು ನಾವು ಮಾವಿನಹಣ್ಣೆ ಸೀಸನಲ್ಲಿ ಮಾವಿನಹಣ್ಣೆಯಾಗಿ ಯೂಸ್ ಮಾಡ್ತೀವಿ ಹೊರಸನೆ ಸೀಸನಲ್ಲಿ ಅಲಸಣ್ಣನ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಗೋರಿಕಾಯಿ ಸೀಸನ್ನಲ್ಲಿ ಆದಷ್ಟು ಸೀಸನ್ ವೈಸು ನೀವು ತೊಗೊಂಬಂದು ತಿನ್ನೋದ್ರಿಂದ ಅಂದರೆ ಮನೆಗೆ ಹುಡುಗಿ ಅಡುಗೆಗಳಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಒಂದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾವು ಎಕ್ಸ್ಟ್ರಾ ಬೆನಿಫಿಟ್ ಆಗಿ ಹುಚ್ಚಳು ಪೌಡ್ರನ್ನು ಬಳಸ್ತಾ ಇದ್ದೀವಿ ನೀವು ಹುಚ್ಚಳನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಕೂಡ ಮಾಡಿ ಬಳಸ್ಕೋಬಹುದು ನಾನು ಚಟ್ನಿ ರೆಡಿ ಮಾಡಿಟ್ಕೊಂಡಿದ್ದನ ಅದನ್ನು ಸ್ವಲ್ಪ ಮೇಲುಗಡೆ ಹಾಕ್ತಾ ಇದ್ದೇನೆ ಎಲ್ತಿಗಂತೂ ಹುಚ್ಚಳು ಚಟ್ನಿ ಹುಚ್ಚಳ ಆಯಿಲ್ಲು ಅದನ್ನೆಲ್ಲ ಬಳಸೋದ್ರಿಂದ ಸೊಂಟಕ್ಕೆ ಶಕ್ತಿ ಅಂತ ಹೇಳ್ತಾರೆ ಮಕ್ಕಳಿಗೆ ಇರ್ಬೋದು ಈ ಮಕ್ಕಳಂತೂ ತುಂಬ ಬುಕ್ಸ್ಗಳನ್ನು ಹೊರ್ತಾರೆ ಮತ್ತು ಗೇಮ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಹಾಗೂ ಸೈಕಲ್ಗಳನ್ನು ಹೊಡೆಯುವಾಗ ತುಂಬ ಪೇಯ್ನ್ ಆಗುತ್ತೆ ಅಂತೆಲ್ಲ ಕಂಪ್ಲೇಂಟ್ ಬರುತ್ತೆ ಹಾಗಾಗಿ ಮಕ್ಕಳಿಗೆ ಈ ರೀತಿ ಗೋರಿಕಾಯಿ ಇರ್ಬೋದು ಕ್ಯಾರೆಟ್ ಇರ್ಬೋದು ಹುಚ್ಚಳಿರ್ಬೋದು ಇದನ್ನು ಮಾಡಿಕೊಂಡು ಹಾಕಿ ಊಟದಲ್ಲಿ ಕೊಡೋದ್ರಿಂದ ತುಪ್ಪನ ಮಕ್ಕಳಿಗೆ ಆದಷ್ಟು ಹೆಚ್ಚಾಗಿ ಕೊಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬ್ಯಾಡ್ ಕೊಲೆಸ್ಟ್ರಾಲ್ಗಿನ್ನ ಗುಡ್ ಕೊಲೆಸ್ಟ್ರಾಲ್ ಇದರಲ್ಲೆಲ್ಲ ಈಗ ಫ್ರೈ ಆಗಿರುವಂತಹ ಗೋರಿಕಾಯಿಗೆ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಇದ್ದೇನೆ ಉಪ್ಪನ್ನು ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸೈಡಲ್ಲೆಲ್ಲ ಆಯಿಲ್ ಬಿಡ್ತಾ ಉಂಟು ಈ ರೀತಿ ಆಗಿದೆ ಅಂದರೆ ಫ್ರೈ ಆಗಿದೆ ಅಂತ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಈಗ ನಾನು ಶುಂಠಿಯನ್ನು ಈ ರೀತಿ ಶುಂಠಿ ಮತ್ತು ಬಳ್ಳುಳ್ಳಿಯನ್ನು ಈ ರೀತಿ ತುರ್ದು ಹಾಕ್ತಾ ಇದ್ದೇನೆ ಬಳ್ಳುಳ್ಳಿ ಶುಂಠಿ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ಅದನ್ನು ಎತ್ತಿ ಒಂದು ಸೈಡಲ್ಲಿ ಇಟ್ಬಿಡ್ತಾರೆ ಈ ರೀತಿ ತುರ್ದು ಹಾಕೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಕುಕ್ಕಾಗೋದ್ರಿಂದ ಮಕ್ಕಳಿಗೆ ತಿನ್ನೋದು ಗೊತ್ತಾಗೋದೇ ಇಲ್ಲ ನೋಡಿ ಈ ರೀತಿ ಆದಷ್ಟು ತುರಿದು ಹಾಕ್ಕೊಳ್ಳಿ ಮಕ್ಕಳಂತೂ ಯಾವ ವೆಜಿಟೇಬಲ್ಸನ್ನು ಕೂಡ ತಿನ್ ತಿನ್ನೋದಿಲ್ಲ ತಿನ್ನಲಿಕ್ಕೆ ಇಷ್ಟಪಡೋದೇ ಇಲ್ಲ ಒಂದು ಸೈಡಲ್ಲೆಲ್ಲ ಎತ್ತಿಟ್ಬಿಟ್ಟು ಕರ್ಬೇವು ಸೊಪ್ಪನ್ನು ಕೂಡ ಎತ್ತಿಟ್ಬಿಟ್ಟು ಬರೀ ಅನ್ನ ಕಡಲೆಬೇಳೆ ಶೇಂಗಾ ಅವು ಹಾಕಿರೋದನ್ನು ಮಾತ್ರ ತಿನ್ಕೊತಾರೆ ಅದರಲ್ಲಿ ಏನೂ ಇರೋದಿಲ್ಲ ಮಕ್ಕಳಿಗೆ ಬೆನಿಫಿಟ್ ಅಂತ ಎಲ್ತಿ ಬೆನಿಫಿಟ್ ಏನೂ ಇರೋದಿಲ್ಲ ಹಾಗಾಗಿ ಈ ರೀತಿ ಪಲ್ಯ ಇರ್ಬೋದು ಅಥವಾ ಸೂಪ್ ಇರ್ಬೋದು ವೆಜಿಟೇಬಲ್ ಸೂಪ್ ಇರ್ಬೋದು ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೂ ನೀವು ಜೊತೆಲೆ ನಿಮ್ಮ ಜೊತೆಯಲ್ಲೇ ಮಕ್ಕಳನ್ನು ಕೂರಿಸ್ಕೊಂಡು ಊಟ ಮಾಡುವಾಗ ತಿನ್ನಲಿಕ್ಕೆ ತಿನ್ನಿಸ್ಲಿಕ್ಕೆ ಅಥವಾ ತಿನ್ನಲಿಕ್ಕೆ ನಿಮ್ಮ ಜೊತೆಲೆ ಕೂರಿಸ್ಕೊಂಡು ಟ್ರೈ ಮಾಡಿ ಮಕ್ಕಳಿಗೆ ಹಾಕ್ಕೊಟ್ಟು ಟಿ ವಿ ನೋಡ್ತಾ ತಿನ್ನಲಿಕ್ಕೆ ಹೋದರೆ ಮಕ್ಕಳು ತಿನ್ನೋದಿಲ್ಲ ಒಂದು ಸೈಡಲ್ಲೆಲ್ಲ ಎತ್ತಿಟ್ಬಿಡ್ತಾರೆ ನಿಮ್ಮ ಜೊತೆಲೆ ಕೂರಿಸ್ಕೊಂಡು ತಿನ್ನೋದ್ರಿಂದ ಮಕ್ಕಳು ನಾವು ತಿನ್ನೋದನ್ನು ನೋಡಿ ಮಕ್ಕಳು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಾರೆ ಈ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಹಾಗಾಗಿ ಮಕ್ಕಳಿಗೆ ಎಕ್ಸ್ಟ್ರಾ ಬೆನಿಫಿಟ್ ಬೇಕಂದರೆ ನಿಮಗೆ ಮಕ್ಕಳ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂದರೆ ಮಕ್ಕಳನ್ನು ನಿಮ್ಮ ಜೊತೆ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ತಂದೆ ತಾಯಿಗಳ ಜೊತೆ ಅಥವಾ ಅತ್ತೆ ಮಾವರ ಜೊತೆಗೆ ತಿನ್ನಲಿಕ್ಕೆ ಬಿಡಿ ಇದರಿಂದ ಮಕ್ಕಳು ಕೂಡ ಊಟ ಮಾಡೋದನ್ನು ಕಲಿತ್ ಕಲಿತ್ಕೊತವೆ ಅಂತ ಹೇಳ್ಬೋದು ಈಗ ನಾನು ಹುಚ್ಚಳು ಪುಡಿ ಇತ್ತಲ್ಲ ಚಟ್ನಿ ಪುಡಿ ಅದನ್ನು ಇದ್ದೇನೆ ಡ್ರೈ ಪೌಡ್ರ್ ಮಾಡಿಟ್ಕೊಂಡಿದ್ದೆ ನೋಡಿ ಅದರ ವಿಡಿಯೋ ಬೇಕಾದರೆ ನಾನು ಸೈಡಲ್ಲಿ ಲಿಂಕ್ ಹಾಕಿರ್ತೇನೆ ಆ ಲಿಂಕನ್ನು ಓಪನ್ ಮಾಡಿ ಕೂಡ ನೋಡ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಮ್ಮೆ ಈ ರೀತಿ ಮಿಕ್ಸ್ ಆದ ನಂತರ ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ನೀವು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಟ್ಟರೆ ಪಲ್ಯ ರೆಡಿ ಆಗುತ್ತೆ ನಂತರ ಸ್ಟವನ್ನು ಆಫ್ ಮಾಡಿ ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಇರ್ಬೋದು ರೈಸ್ ಜೊತೆಗೆ ಸವಿಯಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಇಲ್ಲಿ ಆಪ್ಷನಲ್ಲು ಬೇಕಂದಲ್ಲಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಏಕೆಂದರೆ ನಾವು ಎಕ್ಸ್ಟ್ರಾ ಆಯಿಲ್ ಕೂಡ ಬಳಸಿದ್ದೇವೆ ತೆಂಗಿನಕಾಯಿ ನನ್ನ ಮಕ್ಕಳಿಗೆ ಕೊಡೋದರಿಂದ ತೆಂಗಿನಕಾಯಿನ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನೀವು ಬೇಡ ಅಂದಲ್ಲಿ ಸ್ಕಿಪ್ ಮಾಡಬಹುದು ಆಯಿಲಿನ ಕ್ವಾಂಟಿಟಿ ಕೂಡ ಕಮ್ಮಿ ಮಾಡ್ಕೋಬಹುದು ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒನ್ ಟೂ ಮಿನಿಟ್ಸು ಲೋ ಫ್ಲೇಮಲ್ಲಿ ನೀವು ಕುಕ್ ಮಾಡಿಕೊಂಡ್ರೆ ಸಾಕು ಪಲ್ಯ ರೆಡಿ ಆಗುತ್ತೆ ನೋಡಿ ಪಲ್ಯ ಬಿಸಿ ಬಿಸಿಯಾದಂತಹ ಟೇಸ್ಟಿಯಾದಂತಹ ಪಲ್ಯ ರೆಡಿಯಾಗಿದೆ ಈಗ ಒಂದು ಸರ್ವಿಂಗ್ ಬೌಲಲ್ಲಿ ನಾನು ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಪಲ್ಯ ಮಾಡ್ಕೊಡೋದ್ರಿಂದ ನೀವು ಈ ರೀತಿ ಪಲ್ಯ ಗೋರಿಕಾಯಿ ಪಲ್ಯ ಜವಳಿಕಾಯಿ ಫೈಬರ್ ಅಂಶ ಹೆಚ್ಚಾಗಿರೋಂದ್ರೆ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗಿರ್ಬೋದು ದೊಡ್ಡವರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾರಿನ ಅಂಶ ಮಕ್ಕಳಿಗೆ ಮತ್ತು ನಮಗೆ ದೊಡ್ಡವರಿಗೂ ಕೂಡ ಹೆಚ್ಚಾಗಿ ಬೇಕಾಗಿರೋದ್ರಿಂದ ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಒಂದು ಪಲ್ಯ ರೆಸಿಪಿಗಳನ್ನು ಮಾಡಿಕೊಡಿ ಗೊಜ್ಜಿರ್ಬೋದು ಪಲ್ಯ ಇರ್ಬೋದು ಪುಂಡಿ ಪಲ್ಯ ಇರ್ಬೋದು ಮಾಡಿಕೊಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ದಯವಿಟ್ಟು ಮರೆಯಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ನಿಮ್ಮ ಕೋಲಿಂಗ್ಸ್ ಇರ್ಬೋದು ಅವರಿಗೆ ಆದಷ್ಟು ಹೆಚ್ಚೆಚ್ಚು ವಿಡಿಯೋವನ್ನು ಶೇರ್ ಮಾಡಿ ಪುಟ್ಟದಾಗಿ ಒಂದು ಲೈಕ್ ಮಾಡಿ ಈ ವಿಡಿಯೋ ನಿಮಗೆ